ಸರ್ ನಮಗೆ ಬೇಕಾಗಿರೋದು ಬೇಕಾದರಲ್ಲಿ ಯಾವುದೇ ರೀತಿ ಕರಪ್ಷನ್ ಇರಬಾರದು ಒಂದನೇದ್ದು ಎರಡನೇದ್ದು ಸಾಮರಸ್ಯ ಬೇಕು ನಮಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಮಣಿಪುರದಲ್ಲಿ ಒಂದು ಹೆಣ್ಣಿನ ಬಗ್ಗೆ ಅಷ್ಟೆಲ್ಲ ಹೋರಾಟ ಮಾಡಿದ್ರು ಒಂದು ಹೆಣ್ಣು ಯಾವುದೇ ಜಾತಿದ ಹೆಣ್ಣು ಇರಲಿ ಒಂದು ಹರಿಜನ ಇರಲಿ ಒಂದು ಹರಿಜನ ಇರಲಿ ಒಂದು ಮುಸ್ಲಿಂ ಇರಲಿ ಒಂದು ಕ್ರಿಶ್ಚಿಯನ್ ಹೆಣ್ಣಿಗೆ ಮೊದಲೇ ಕರೋತಾನೆ ಒಂದು ಹೆಣ್ಣನ್ನ ಆ ರೀತಿ ಪಬ್ಲಿಕ್ ಅಲ್ಲಿ ಕರ್ಕೊಂಡು ಬೆತ್ತಲೆಯಲ್ಲಿ ಕರ್ಕೊಂಡು ಹೋದ್ರು ಒಬ್ಬ ಗಂಡಸು ಮಾತಾಡಲಿಲ್ಲರಿ ಬೆಕ್ಕಾದಿರಲಿಲ್ಲ ರೀ ಅವರು ಒಬ್ಬನೇ ಒಬ್ಬನ ಗಂಡಸು ಮಾತಾಡಿದ್ನೇನ್ರಿ ಮಾತಾಡಿದ್ರೇನ್ರಿ ಇವರೆಲ್ಲ ಹಿರಿಯ ನಾಗರಿಕರ ಬೆಕ್ಕದಿರಲಿ ಯಾವುದೇ ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಅಂತ ಒಂದೇ ಹೇಳ್ತಾ ಇಲ್ಲ ನಾನು ಒಂದು ಸಮಾಜದಲ್ಲಿ ಒಂದು ಏನದು ಒಂದು ಹೆಸರು ಸಮಾಜದಲ್ಲಿ ಒಂದು ಹೆಸರು ಮಾಡಿದ್ದಾರೆ ಬೆಕ್ಕಾದ್ರೆ ಅಮಿತಾಬ್ ಬಚ್ಚನ್ ಆಯ್ತು ರಜನಿಕಾಂತ್ ಆಯ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಆಯ್ತು ಇವರೆಲ್ಲ ಹೆಸರು ಮಾಡಿದ್ರ ಒಬ್ಬನೇ ಒಬ್ಬನ ಧ್ವನಿ ಎತ್ತಿದ್ರ ಅವ್ರ ಹೆಣ್ಮಕ್ಳು ಹೇಳ್ಕೊಂಡು ಹೋಗಿದ್ರು ಧ್ವನಿ ಎತ್ತಿದ್ರ ಧ್ವನಿ ಎತ್ತಿದ್ರ ನಾವು ಅವ್ರು ಧ್ವನಿ ಎತ್ತಬೇಕಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಸಮಾಜದ ಮೇಲೆ ಒಂದು ಒಂದು ಇದಿದೆ ಅಲ್ವಾ ಸಮಾಜದ ನಾವು ಸಮಾಜಕ್ಕೆ ಒಂದು ಗೌರವ ಕೊಟ್ಟು ಒಬ್ಬನಾದ್ರೂ ಮಾತಾಡಿದ್ರ ಯಾರು ಮೊದಲನೇ ಪ್ರಜೆ ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವನಾದ್ರೂ ಮಾತಾಡಿದ ಮಾತಾಡಿದ ಅಟ್ಲೀಸ್ಟ್ ಅಲ್ಲಿ ಏನು ಆಕ್ಟಿವಿಟಿ ನಡೀತಿದೆ ಅಂತ ಯಾರಾದರೂ ಧ್ವನಿ ಎತ್ತಿದ್ರ ಮೀಡಿಯಾದ್ರೂ ಧ್ವನಿ ಎತ್ತಿದ್ರ ಅಯ್ಯೋ ನಾಗರಿಕ ಧ್ವನಿ ಎತ್ತಿದ್ರ ನಾಗರಿಕಿಂತ ಮೇಲೆ ಬಂದಂಥ ಸ್ವಲ್ಪ ಹೆಸರು ಮಾಡಿದಂಥ ಹಿರಿಯ ನಾಗರಿಕರು ಸ್ವಲ್ಪ ಸೆಲೆಬ್ರಿಟಿ ಅಂತ ಹೇಳ್ತಿಲ್ಲ ಅವರಾದ್ರೂ ಮಾತಾಡಿದ್ರ ಅಟ್ಲೀಸ್ಟ್ ಎಲ್ಲರೂ ನಾವು ನಮ್ಮ ಸ್ವಾರ್ಥ ನೋಡ್ಕೊಂತೀವಿ ಓಕೆ ಸ್ವಾರ್ಥದ ಜೊತೆಗೆ ಸಮಾಜದ ಸ್ವಾಸ್ಥ್ಯತೆನ ಕಾಪಾಡೋದ್ರ ಜೊತೆಗೆ ನಾವು ನಿಮ್ಗೆ ಅಧಿಕಾರ ಕೊಟ್ಟಿದ್ದಂದ್ರೆ ಸಮಾಜದ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಅಭಿವೃದ್ಧಿ ಸ್ವಚ್ಛತೆ ನೆಮ್ಮದಿ ಕಾಪಾಡಿ ಅಷ್ಟೇ ಅದು ಬಿಟ್ರೆ ಮತ್ತೇನಿಲ್ಲ ಜಗಳ ಹಚ್ಚಿ ಇಲ್ಲಿಗಲ್ಲಿ ಆಕ್ಟಿವಿಟಿ ಮಾಡಿ ನಡ್ಸಕ್ ಹೋಗ್ಬೇಡ್ರಿ ಅಷ್ಟೇ ಬಟ್ ಒಂದಲ್ಲ ಒಂದಿನ ಈ ರಕ್ತ ಕುದಿತಿದೆಯಲ್ಲ ಇದು ಹರಿಯುತ್ತೆ ಯಾವಾಗ ಸ್ಪೋರ್ಟ್ ಆಗುತ್ತೆ ಗೊತ್ತಿಲ್ಲ ಬೇಕಾದರೆ ಇಲ್ಲಿ ಇವಾಗ ಹೇಳ್ತಿದ್ದೀನಿ ನರೇಂದ್ರ ಮೋದಿ ಆಗಲಿ ರಾಹುಲ್ ಗಾಂಧಿನೇ ಆಗಲಿ ಸಿದ್ದರಾಮಯ್ಯ ಆಗಲಿ ಯಾವನರ ಆಗಲಿ ಓಕೆ ಸರ್ ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕು ಅನ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅಲ್ರಿ ಈಗ ನರೇಂದ್ರ ಮೋದಿ ನಾವು ಹೇಳ್ತಿದ್ದಲ್ಲ 10 ವರ್ಷ ಆಡಳಿತ ನೋಡಿದ್ರೆ ಜೀರೋ ಡೆವಲಪ್ಮೆಂಟ್ ಈಸ್ ಜೀರೋ ಏನೋ ಅಮೃತ ಯೋಜನೆ ತರ್ತಾನಂದ ಯಾವುದೋ ಸಿಗದೆ ಎಕನಾಮಿಕಲ್ಲಿ ಫೋರ್ತ್ ಪ್ಲೇಸ್ ಅಲ್ಲಿ ಇದೆ ನೆಕ್ಸ್ಟ್ ಯಾವುದಿಲ್ಲ ಸುಮ್ ಆಡಂಬಿಕವಾಗಿ ತೋರಿಸ್ತಿದ್ದಾರೆ ಅಷ್ಟೇ ಆಡಂಬಿಕವಾಗಿ ತೋರಿಸ್ತಿದ್ದಾರೆ ಜನರಲ್ಲಿ ಮೌಢ್ಯವನ್ನು ಮೂಡಿಸ್ತಿದ್ದಾರೆ ಮೌಢ್ಯವನ್ನು ಮೂಡಿಸಿ ಜನರಲ್ಲಿ ನರೇಂದ್ರ ಮೋದಿ ಪ್ರಚಾರ ಪ್ರಚಾರ ಪ್ರಚಾರದಿಂದ ಮಾತ್ರ ನರೇಂದ್ರ ಮೋದಿ ಹೆಸರು ಮಾಡ್ತಿದ್ದಾರೆ ಹೊರತು ಆಡಳಿತ ಆಡಳಿತ ಸ್ವಚ್ಛ ಆಡಳಿತದಿಂದ ತೋರಿಸ್ತಾ ಇಲ್ಲ ಮೀಡಿಯಾದವರೇ ಕ್ವಶನ್ ಮಾಡ್ತಾ ಇಲ್ಲ ಮೀಡಿಯಾದ ಒಂದೇದ್ದು ನಾಗರಿಕರು ಕ್ವಶನ್ ಮಾಡಬೇಕು ಎರಡನೇದವರು ಆಧಾರ ಸ್ತಂಭ ಆಗಿರೋ ಮಾಧ್ಯಮಗಳು ಕ್ವಶನ್ ಮಾಡಬೇಕು ಅಂದಾಗ ಮಾತ್ರ ಈ ರಾಜಕಾರಣಿಗಳು ಅಲ್ಲಿ ತನಕ ಕೆಲಸ ಮಾಡೋದಿಲ್ಲ ಅದಂತೂ ಸತ್ಯ